ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ ನಮ್ಮ ಸಿನಿಮಾದ ನಾಯಕಿ ನಟಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ಬುಲ್ಬುಲ್ ಬೆಡಗಿ ರಚಿತಾ ರಾಮ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ನಮ್ಮ ಪ್ರೀತಿಯ ಡಿ ಬಾಸ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ. ನಾವು ಅವರ ಮುಂದೆ ನಮ್ಮ ಮಾತು ಎಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಸೊ ಒಂದು ಸಣ್ಣ ಟೈಮ್ ಪಾಸ್ ಮಾಡೋಣ ಅವ್ರ ಬರೋ ತನಕ. ನಾವು ಮ್ಯಾಟ್ನಿ ಶುರು ಮಾಡಿದಾಗ ಇದು ಇಷ್ಟು ದೊಡ್ಡದಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಬಂದಿರೋ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೇ ತುಂಬ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಕಟ್ಕೋತಾ ಕಟ್ಕೋತಾ ತುಂಬ ದೊಡ್ಡದಾಗ್ಬಿಟ್ಟಿದೆ ಫಿಲಮು. ನಮ್ಮ ರಚಿತಾ ರಾಮ್ ಮೇಡಮ್ ಇರ್ಬೋದು, ಅದಿತಿ ಅವರು ಇರ್ಬೋದು, ನಮ್ಮ ಡಾಲಿ ಧನಂಜಯ್ ಅವರು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಮತ್ತು ನಾಗಭೂಷಣ್ ಕೆ ಆರ್ ಪೇಟೆ ಅವರೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ವಿಚಾರದಲ್ಲಿ ತುಂಬ ಮಾತಾಡೋದೇನೂ ಇರಲ್ಲ, ಹಾಡೆಲ್ಲ ಕೇಳಿದ್ದೀರಾ? ಡಿ ಬಾಸ್ ಏನ್ ಗೊತ್ತಾ ವಿಷಯ ಹೇಳ ಕೇಳಿ, ಡಿ ಬಾಸ್ ಸರ್ ಕೂಡ, ಡಿ ಬಾಸ್ ಇಲ್ಲಿ ಕೇಳಿ ಡಿ ಬಾಸ್ ಸರ್ ಕೂಡ ನಮ್ಮ ಎಲ್ಲ ಕನ್ನಡ ಇಂಡಸ್ಟ್ರಿಯ ತಂತ್ರಜ್ಞರಿಗೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ಅವರು ಸಪೋರ್ಟ್ ಮಾಡಿರೋ ತಂತ್ರಜ್ಞರು ತುಂಬ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಅವ್ರ ಮಾತುಗಳನ್ನು ಕೇಳಬೇಕು ಅನ್ನೋದು. ಆ್ಯಕ್ಚುಲಿ ಏನಂದ್ರೆ ಡಿ ಬಾಸ್ ಅವ್ರು ಬರೋಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಟು ಬಿ ಫ್ರಾಂಕ್, ಏನು ಮಾತಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ಆ್ಯಕ್ಚುಲಿ ನಾವು ಮಾತಾಡೋದಕ್ಕಿಂತ ಆಡಿಯನ್ಸೇ ಎಲ್ಲನೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ನನ್ನ ಯಾವುದು ಈಗ ಕೇಳಿದ್ದ ಮೊನ್ನೆ ರಿಲೀಸ್ ಆಗಿರೋ ಹಾಡು ನಿನಗಾಗಿ ಮಿಡಿಯುವುದು ಹಾಡಿನ ಲಿರಿಸಿಸ್ಟ್ ಹೇಮಂತ್ ಕುಮಾರ್ ಅವರು. ಇವರು ಮುಂಚೆ ಒಂದು ಫಿಲಮ್ಗೆ ಹಾಡು ಬರೆದಿದ್ದರು ನನ್ನ ಜೊತೆ. ಸೊ ಇದಕ್ಕೆ ಒಳ್ಳೆ ಹಾಡು ಬರೆದಿದ್ದಾರೆ, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಬಕೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನನ್ನ ಇಡೀ ಮ್ಯೂಸಿಕ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಈ ಫಿಲಮ್ಗೆ ಅವಕಾಶ ಕೊಟ್ಟ ಪ್ರೊಡಕ್ಷನ್ಗೆ, ಮತ್ತು ಎಸ್ಪೆಷಲಿ ನಮ್ಮ ಸತೀಶ್ ಸರ್ಗೆ, ಅವರ ಜೊತೆಗೆ 5ನೇ ಪಿಕ್ಚರ್ ನಂದು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹೇಮಂತ್ ಸರ್ ಸ್ವಲ್ಪ ಮುಂದೆ ಬರಬೇಕು ಪ್ಲೀಸ್. ನಮ್ಮ ಸಿನಿಮಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಧನಂಜಯ್ ಸರ್, ಥ್ಯಾಂಕ್ ಯು ಫಾರ್ ಯರ್. ನಾನು ಮೊದಲನೇದಾಗಿ ಪೂರ್ಣನಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಸತೀಶ್ ಸರ್ ಸಿನಿಮಾಗೆ ಒಂದು ಹಾಡು ಬರೆಯೋ ಅವಕಾಶ ಸಿಕ್ಕಿದೆ. ಸೊ ತುಂಬ ಜನ ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪೂರ್ಣ. ಮುಗಿಸ್ಬಿಡ್ರ? ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್. ಬಕೇಶ್ ಸರ್, ಎಲ್ಲರೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತನಾಡ್ತಿದ್ದಾರೆ. ಮ್ಯಾಟ್ನಿ ಒಂದು ಹಾರರ್ ಥ್ರಿಲ್ಲರ್ ಆಗಿ ಒಂದು ಡಾರ್ಕ್ ಕಾಮಿಡಿ ಇರೋದ್ರಿಂದಾಗಿ ನಿಮ್ಗೆ ಎಷ್ಟು ಮಜಾ ಕೊಡ್ತು ನಮ್ಮ ಸಿನಿಮಾ ಅಂತ? ಆ್ಯಕ್ಚುಲಾಗಿ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಸಿನ್ಸ್ ಹಾರರ್ ಮತ್ತು ಕಾಮಿಡಿ ಮಿಕ್ಸ್ಚರ್ ಇರೋದ್ರಿಂದ. ಆ್ಯಂಡ್ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಸತೀಶ್ ಸರ್ಗೆ, ಮತ್ತು ಪಾರ್ವತಿ ಮ್ಯಾಮ್ಗೆ, ಮತ್ತು ಮನೋಹರ್ ಸರ್ಗೆ, ಮೂರು ಜನಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೀರ್ತನ್ ಅವರೇ, ಆಲ್ರೆಡಿ ಕೀರ್ತನ್ ಅವರು ಹೇಳ್ತಿದ್ದಾರೆ ನಮ್ಮ ಡಿ ಯು ಪಿಗಳಲ್ಲಿ ಒಬ್ಬರು, ಇವರು ನಾನು ಮಾತಾಡಲ್ಲ ಅಂಥೇಳಿ. ಇಷ್ಟು ಜನ ಇದ್ದಾರೆ, ಹೇಗೆ ಅನ್ನಿಸ್ತು? ನಿಮ್ಮ ಅನುಭವ ಆದರೂ ಹೇಳಬೇಕು, ಒಂದೆರಡು ಲೈನ್ ಆದರೂ ಮಾತಾಡಬೇಕು ಪ್ಲೀಸ್. ನನಗೆ ಅವಕಾಶ ಕೊಟ್ಟಂತಹ ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಸತೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.